ಮೋದಿ ಸರ್ಕಾರ, ಕ್ಷಮಿಸಿ, ಎನ್ಡಿಎ ಸರ್ಕಾರ ಆಗುವ ಮೊದಲೇ ಬಿದ್ದು ಹೋಗಲಿದೆಯೇ? ಇಂತಹದ್ದೊಂದು ಪ್ರಶ್ನೆಯನ್ನ ಸ್ಪೀಕರ್ ಚುನಾವಣೆ ಹುಟ್ಟು ಹಾಕಿದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಂಸತ್ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆಯುತ್ತಿದೆ. ಹಲವು ಇತಿಹಾಸಕ್ಕೆ ಕಾರಣವಾಗಿರುವ ಮೋದಿಯವರು ಸರ್ವಸಮ್ಮತವಲ್ಲದ ಸ್ಪೀಕರ್ ಮತ್ತು ಈ ಹುದ್ದೆಗೆ ಚುನಾವಣೆ ಅನಿವಾರ್ಯಗೊಳಿಸಿದ ವ್ಯಕ್ತಿಯಾಗಿದ್ದಾರೆ. ವಿಪಕ್ಷದವರಿಗೆ ಉಪಸ್ಪೀಕರ್ ಹುದ್ದೆಯನ್ನ ಬಿಟ್ಟುಕೊಟ್ಟರೆ ಚುನಾವಣೆಯ ಪ್ರಮೇಯವೇ ಬರ್ತಾ ಇರಲಿಲ್ಲ. ಇಲ್ಲ, ಮೋದಿ ಕಳೆದ 10 ವರ್ಷಗಳಿಂದ ಉಪಸ್ಪೀಕರ್ ಹುದ್ದೆಯನ್ನ ಖಾಲಿ ಇಟ್ಟಿದ್ದಾರೆ. ಈ ಸಂಪ್ರದಾಯ ತನ್ನ ಆಡಳಿತ ಅವಧಿಯಲ್ಲಿ ಹೀಗೆ ಮುಂದುವರಿಸಲು ಬಯಸ್ತಾರೆ. ಅದಕ್ಕಾಗಿ ಅವರು ಚುನಾವಣೆ ಎದುರಿಸಲು ಕೂಡ ಸಿದ್ಧರಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಓಂ ಬಿರ್ಲಾ ನಾಮಪತ್ರ ಸಲ್ಲಿಸಿದರೆ, ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಕೆ ಸುರೇಶ್ ಎಂಬ ದಲಿತ ಟ್ರಂಪ್ ಕಾರ್ಡ್ ಅನ್ನ ಎನ್ಡಿಎ ಮೈತ್ರಿಕೂಟ ಎದುರಿಗೆ ಇಟ್ಟಿದೆ. ದಲಿತರೊಬ್ಬರಿಗೆ ಸ್ಪೀಕರ್ ಆಗುವ ಅವಕಾಶವನ್ನ ಬಿಜೆಪಿಯ ದಲಿತ ಸಂಸದರು ಮತ್ತು ಬಿಜೆಪಿಯ ಮೈತ್ರಿಯಲ್ಲಿರುವ ದಲಿತ ಸಂಸದರು ತಪ್ಪಿಸುತ್ತಾರೆ ಅಂದ್ರೆ ಎಷ್ಟು ದೊಡ್ಡ ತಪ್ಪು ಸಂದೇಶ ಸಮಾಜಕ್ಕೆ ಹೋಗುತ್ತೆ ಎಂಬ ಲೆಕ್ಕಾಚಾರ ಕೂಡ ನಡೀತಾ ಇದೆ. ನಾಳೆ ನಡೆಯುವ ಚುನಾವಣೆಯಲ್ಲಿ 35 ಸಂಸದರು ಗೈರು ಹಾಜರಾದರೆ ವಿಷಯವೇ ಪಲ್ಟಿಯಾಗಿ ಹೋಗಬಹುದು. ಕೆಲವು ಸಂಸದರ ಗೈರು ಹಾಜರಿಯ ಹೊರತಾಗಿಯೂ ಓಂ ಬಿರ್ಲಾ ಗೆಲ್ಲುತ್ತಾರೆ ಎಂದಾದರೂ ಅದು ಮೋದಿ ಸರ್ಕಾರಕ್ಕೆ ಬಹುಮತ ಇದೆಯಾ ಎಂಬ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕುತ್ತೆ. ಓಂ ಬಿರ್ಲಾ 272ಕ್ಕೆ ಕಡಿಮೆ ಇಲ್ಲದಂತೆ ಮತಗಳನ್ನು ಪಡೆದು ವಿಜಯಿಯಾಗಬೇಕಾಗುತ್ತೆ. ಅದಿಲ್ಲದಿದ್ದರೆ ಮೋದಿ ಸರ್ಕಾರ ವಿಶ್ವಾಸಮತಯಾಚನೆಯ ಅನಿವಾರ್ಯತೆಗೆ ಸಿಗುತ್ತೆ. ಈಗ ಮೋದಿಗಿರುವಂತಹ ಸೇಫ್ ಸೈಡ್ ಅಂದರೆ ವಿಪಕ್ಷದವರಿಗೆ ಉಪಸ್ಪೀಕರ್ ಸ್ಥಾನ ಬಿಟ್ಟುಕೊಡುವುದು. ಈಗ ನಡೀತಾ ಇರುವುದು ಕೇವಲ ಸ್ಪೀಕರ್ ಚುನಾವಣೆ ಅಲ್ಲ, ಇದು ಮೋದಿ ಸರ್ಕಾರವನ್ನ ಉಳಿಸಿಕೊಳ್ಳುವ ಚುನಾವಣೆ ಕೂಡ ಹೌದು. ಇದೇ ಕಾರಣದಿಂದಾಗಿ ಸರ್ವಸಮ್ಮತ ಸ್ಪೀಕರ್ ನೇಮಕಕ್ಕೆ ರಾಜನಾಥ್ ಸಿಂಗ್ ಅವರಿಗೆ ಜವಾಬ್ದಾರಿ ಕೂಡ ನೀಡಲಾಗಿತ್ತು. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರೊಂದಿಗೆ ರಾಜನಾಥ್ ಸಿಂಗ್ ಮಾತುಕತೆಯನ್ನು ಕೂಡ ಆಡಿದ್ರು. ಆ ಬಳಿಕ ಫೋನ್ ಮಾಡುತ್ತೇನೆ ಎಂದಿದ್ರು. ಈವರೆಗೆ ಫೋನ್ ಬಂದಿಲ್ಲ, ಅದಕ್ಕಾಗಿ ನಮ್ಮ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದೇವೆ ಎಂದಿದ್ದಾರೆ ರಾಹುಲ್ ಗಾಂಧಿ. ಇಂದಿನ ದಿನ ಮತ್ತು ರಾತ್ರಿ ನಾಳೆ ಬೆಳಗಿನವರೆಗೆ ಬಹಳಷ್ಟು ರಾಜಕೀಯ ಬೆಳವಣಿಗೆ ನಡೆಯಲಿಕ್ಕಿದೆ. ಒಂದಿಷ್ಟು ಕುದುರೆ ವ್ಯಾಪಾರ, ಮತ್ತೊಂದಿಷ್ಟು ಜಾತಿ ರಾಜಕಾರಣ, ಅವರಿವರೊಂದಿಗೆ ಮಾತುಕತೆ ಎಲ್ಲವೂ ಕೂಡ ನಡೆಯಬಹುದು. ಬಿಜೆಪಿ ಅಲ್ಲದ ಎನ್ಡಿಎ ಮೈತ್ರಿಕೂಟದ ಸಂಸದರನ್ನ ತಮ್ಮತ್ತ ಸೆಳೆಯುವ, ಕನಿಷ್ಠ ಅವರು ಚುನಾವಣೆಯ ಸಮಯದಲ್ಲಿ ಬಾರದಂತೆ ತಡೆಯುವ ಪ್ರಯತ್ನ ಇಂಡಿಯಾ ಮೈತ್ರಿಕೂಟದಿಂದ ನಡೀತಾ ಇದೆ. ಇದು ಸಾಧ್ಯವಾದರೆ ಮೋದಿ ಅಧಿಕಾರಕ್ಕೆ ಕುತ್ತು ಎಂದೇ ಭಾವಿಸಬೇಕು. ಅಂತೂ ಸ್ಪೀಕರ್ ಚುನಾವಣೆ ಮೋದಿ ಅಧಿಕಾರ ಎಷ್ಟು ದಿನ ಎಂದು ನಿರ್ಧರಿಸುವ ಸನ್ನಿವೇಶ ಸೃಷ್ಟಿಸಿದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.